ಕೊಡಗಿಗೆ ಸೂಕ್ತ ಪರಿಹಾರ ನೀಡದ ಕೇಂದ್ರ ಸರ್ಕಾರದ ವಿರುದ್ಧ ಇಂದು ಕಸ್ತೂರಿ ಕರ್ನಾಟಕ ಜನಪರ ವೇದಿಕೆಯ ಕಾರ್ಯಕರ್ತರು ಪ್ರತಿಭಟನೆಯನ್ನು ನಡೆಸಿದರು. ರಾಮನಗರ ಜಿಲ್ಲೆ ಚನ್ನಪಟ್ಟಣದ ಕಾವೇರಿ ವೃತ್ತದಲ್ಲಿ ಪ್ರತಿಭಟನೆ ನಡೆಸಿದ ವೇದಿಕೆಯವರು ಕೇರಳಕ್ಕೆ ನೂರಾರು ಕೋಟಿ ಪರಿಹಾರ ನೀಡಿ ನಮ್ಮ ಕೊಡಗಿಗೆ ಕೇವಲ 50 ಕೋಟಿ ಪರಿಹಾರವನ್ನು ನೀಡಿ ತಾರತಮ್ಯವನ್ನ ಮಾಡಿದ ಕೇಂದ್ರ ಸರ್ಕಾರದ ವಿರುದ್ಧ ಕಿಡಿಕಾರಿದರು. ಇನ್ನು ಕೇಂದ್ರ ಸರ್ಕಾರ ಒಂದು ಕಣ್ಣಿಗೆ ಸುಣ್ಣ ಒಂದು ಕಣ್ಣಿಗೆ ಬೆಣ್ಣೆ ಹಚ್ಚುವಂತಹ ಕೆಲಸ ಮಾಡ್ತಾ ಇದೆ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸಿದರು. ಹಾಗೆಯೇ ರಾಜ್ಯದ ಬಿಜೆಪಿಯ ಸಂಸದರು ಸಂಸತ್ನಲ್ಲಿ ಈ ಬಗ್ಗೆ ಪ್ರತಿಭಟನೆ ಮಾಡಬೇಕು ಅಂತ ವೇದಿಕೆಯ ರಾಜ್ಯಾಧ್ಯಕ್ಷ ರಮೇಶ್ ಗೌಡ ಒತ್ತಾಯವನ್ನ ಮಾಡಿದರು. ಕೊಡಗುಗೆ ಸೂಕ್ತ ಪರಿಹಾರವನ್ನ ನೀಡಲಿಲ್ಲ ಕೇಂದ್ರ ಸರ್ಕಾರ ಅನ್ನುವಂತಹ ಆರೋಪವನ್ನ ಇಟ್ಕೊಂಡು ಇವತ್ತು ಕಸ್ತೂರಿ ಕರ್ನಾಟಕ ಜನಪರ ವೇದಿಕೆಯ ಕಾರ್ಯಕರ್ತರು ಪ್ರತಿಭಟನೆಯನ್ನ ನಡೆಸಿರುವಂತದ್ದು. ಯಾಕಂತ ಹೇಳಿದ್ರೆ ಹಿಂದೆ ಕೊಡಗಿಗೆ ಅದೇ ರೀತಿ ಕೇರಳದಲ್ಲಿ ಕೂಡ ಕಳೆದ ಸ್ವಲ್ಪ ದಿನದ ಹಿಂದಷ್ಟೇ ಭೀಕರವಾದಂತಹ ಪ್ರವಾಹದಿಂದಾಗಿ ಕೇರಳ ಕೊಡಗು ನಲುಗಿ ಹೋಗಿತ್ತು. ಸೊ ಈ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರ ಕೇರಳಕ್ಕೆ ಸಾಕಷ್ಟು ಕೋಟಿ ಪರಿಹಾರ ಧನವನ್ನ ನೀಡಿದೆ. ಆದರೆ ನಮ್ಮದೇ ಆದಂತಹ ಕೊಡಗಿಗೆ ಇಲ್ಲಿ ಯಾವುದೇ ರೀತಿಯಾದಂತಹ ಪರಿಹಾರವನ್ನ ಕೇಂದ್ರ ಸರ್ಕಾರವನ್ನ ನೀಡಲಿಲ್ಲ. ಮಲತಾಯಿ ಧೋರಣೆಯನ್ನ ಮಾಡ್ತಾ ಇದೆ ಕೇಂದ್ರ ಸರ್ಕಾರ ಅನ್ನುವಂತಹ ಆರೋಪ ಕೇಳಿ ಬರ್ತಾ ಇರುವಂತದ್ದು. ಒಂದು ಕಣ್ಣಿಗೆ ಬೆಣ್ಣೆ ಒಂದು ಕಣ್ಣಿಗೆ ಸುಣ್ಣವನ್ನ ಎರಚುತ್ತಾ ಇದೆ ಕೇಂದ್ರ ಸರ್ಕಾರ. ಹಾಗಾಗಿ ಈ ಬಗ್ಗೆ ಮಧ್ಯಸ್ಥಿಕೆಯನ್ನ ಬಿಜೆಪಿಯ ನಾಯಕರು ರಾಜ್ಯ ಬಿಜೆಪಿ ನಾಯಕರು ವಹಿಸಬೇಕು ಅನ್ನುವಂತಹ ಮಾತು ಕೇಳಿ ಬರ್ತಾ ಇರುವಂತದ್ದು. ಹಾಗಾಗಿ ಈ ಒಂದು ಕಸ್ತೂರಿ ಕರ್ನಾಟಕ ಜನಪರ ವೇದಿಕೆಯ ಕಾರ್ಯಕರ್ತರು ಪ್ರತಿಭಟನೆಯನ್ನ ನಡೆಸಿರುವಂತದ್ದು. ಗಡಿಯನ್ನ ಕಾಯುವಂತಹ ವೀರ ಯೋಧರನ್ನ ಕೊಟ್ಟಂತಹ ಕೊಡಗು ಇವತ್ತು ನೆರೆಯಿಂದ ಬಹಳ ತೊಂದರೆಗೊಳಗಾಗಿದೆ. ಒಂದು ಮೂಲದ ಪ್ರಕಾರ 10,000 ಕೋಟಿಗೂ ಹೆಚ್ಚು ನಷ್ಟ ಉಂಟಾಗಿದೆ. ಇವತ್ತು ರಸ್ತೆ ಹಾಳಾಗಿದೆ, ಜಮೀನುಗಳು ಅವರ ಜಮೀನುಗಳು ನಾಪತ್ತೆ ಆಗಿವೆ, ಮನೆ ಮಠಗಳನ್ನು ಕಳ್ಕೊಂಡಿದ್ದಾರೆ, ಜನವಾರುಗಳು ಸತ್ತು ಹೋಗಿವೆ. ಇಂತಹ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರ ಕೇವಲ 50 ಕೋಟಿಯನ್ನು ಬಿಡುಗಡೆ ಮಾಡಿ ಕೈಗೊಳ್ಕೊಂಡಿದೆ. ಇದು ಆಗಬಾರದು. ನಮ್ಮ ರಾಜ್ಯದ ಜಿಎಸ್ಟಿಯಿಂದ 1,000,000,000 ರೂಪಾಯಿಯನ್ನು ಕೇಂದ್ರ ಪಡಿತಾ ಇದೆ. ಆ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಕನಿಷ್ಠ 1,000,000 ಕೋಟಿ ರೂಪಾಯಿಯನ್ನು ಕೊಡುಗೆ ಕೊಡುವಂಥದ್ದು ಮತ್ತು ಸೇನೆಯನ್ನು ಕಳಿಸಿ ರಸ್ತೆಯನ್ನು ನಿರ್ಮಾಣ ಮಾಡುವಂತ ಮನೆಯನ್ನು ನಿರ್ಮಾಣ ಮಾಡಲಿಕ್ಕೆ ಮುಂದಾಗಬೇಕು ಅಂತ ಹೇಳಿ ನಾವು ಒತ್ತಾಯ ಮಾಡ್ತೇವೆ. ಹಾಗೆ